Welcome students. So the last class we discussed about the characteristics of the phylum Coelenterata. Coelenterata is also called as a cnidarians. Okay, so characters are not the only. The other next phylum is phylum Ctenophora. So Ctenophora members, which are the members which comes under the group of the, that is a phylum of the Ctenophora, or commonly called as a sea walnuts and the head team. Sea walnuts. ಯಾಕೆ ಇದನ್ನ ಸಿ ವಾಲ್ನಟ್ಸ್ ಅಂತ ಕರೆದ್ರೆ ಈ ಟೆನೋಫೋರಾ ಗ್ರೂಪ್ ಅಲ್ಲಿ ಬರ್ತಕ್ಕಂತ ಎಲ್ಲಾ ಜೀವಿಗಳನ್ನು ಕೂಡ ಸಿ ವಾಲ್ನಟ್ಸ್ ಅಂತ ಹೇಳ್ತೀವಿ. ಸಿ ವಾಲ್ನಟ್ಸ್ ಆರ್ ಆಲ್ಸೋ ಕಾಲ್ಡ್ ಅಸ್ ಸೀಕುಮ್ ಜಲೀಸ್ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಬಾಡಿ ಅನ್ನೋದು ಸರ್ಕ್ಯುಲರ್ ಶೇಪ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಗೊತ್ತಾಗ್ತಾ ಇದೆಯಾ? ಸರ್ಕ್ಯುಲರ್ ಶೇಪ್ ಪ್ರೆಸೆಂಟ್ ಇದ್ದು ಈ ಔಟರ್ ಸರ್ಫೇಸ್ ಅಲ್ಲಿ ಎಕ್ಸ್ಟರ್ನಲಿ ಇಟ್ ಬಿಯರ್ಸ್ ಏಟ್ ರೋಸ್ ಆಫ್ ಸೀರಿಯೇಟೆಡ್ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಅಂದ್ರೆ ಕೂಮ್ ಲೈಕ್ ಸ್ಟ್ರಕ್ಚರ್ಸ್ ಇದೆ ನೋಡಿ. ಕೂಂಬ ಬಚ್ಚಣಿಗೆ ತರ ಇರ್ತಕ್ಕಂಥ ಏಟ್ ಸೆಲೆ ನೋಡಿ. ದ ಬಾಡಿ ಪ್ರೊಸೆಸಸ್ ಎಕ್ಸ್ಟರ್ನಲಿ ಏಟ್ ವರ್ಟಿಕಲ್ ರೋಸ್. ಏಟ್ ವರ್ಟಿಕಲ್ ರೋಸ್ ಅಂದ್ರೆ ಕೂಂಬ್ ತರದ ಸ್ಟ್ರಕ್ಚರ್ಸ್ ಅನ್ನೋದು ಪ್ರೆಸೆಂಟ್ ಇರುತ್ತೆ. ಹಾಗಾಗಿ ಅದನ್ನ ಸೀ ಕೂಂಬ್ ಲೈಕ್ ಜಲೀಸ್ ಅಂತ ಹೇಳ್ತೀವಿ. ಯಾಕೆ ಸೊ ಓಕೆ ಕೂಂಬ ಎಲ್ಲ ಕೂಂಬ್ ತರ ಸ್ಟ್ರಕ್ಚರ್ ಪ್ರೆಸೆಂಟ್ ಇದೆ. ಜಲೀಸ್ ಅಂತ ಯಾಕೆ ಕರಿತೀವಿ ಅಂದ್ರೆ ಬಿಕಾಸ್ ದ ಬಾಡಿ ವಿಲ್ ವೆರಿ ಸಾಫ್ಟ್ ಇನ್ ನೇಚರ್. ಗೊತ್ತಾಗ್ತಾ ಇದೆ? ಜಲ್ಲಿ ಚಾಕ್ಲೇಟ್ಸ್ ತಿಂತೀರಿ ನೋಡಿ, ಸತರ ಸಾಫ್ಟ್ ಬಾಡಿ ಪ್ರೆಸೆಂಟ್ ಇರುತ್ತೆ. ಆ ಕಾರಣದಿಂದ ಈ ಫೈಲಮ್ ಅಲ್ಲಿ ಬರತಕ್ಕಂಥ ಎಲ್ಲಾ ಜೀವಿಗಳನ್ನು ಕೂಡ ಸೀ ಕೂಮ್ ಜಲೀಸ್ ಅಂತ ಹೇಳ್ತೀವಿ. ಇಂಪಾರ್ಟೆಂಟ್ ಇದು. ಟೆನೋಫೋರನ್ಸ್ ಮೆಂಬರ್ಸ್ ಆರ್ ಆಲ್ಸೋ ಕಾಲ್ಡ್ ಅಸ್ ಸೀ ಕೂಮ್ ಜಲೀಸ್ ಆರ್ ಸೀ ವಾಲ್ನಟ್ಸ್ ಅಂತ ಹೇಳ್ತೀವಿ. ಆಲ್ ಆರ್ಗಾನಿಸಮ್ಸ್ ಆರ್ ಎಕ್ಸ್ಕ್ಲೂಸಿವ್ಲಿ ಮರೈನ್ ಆರ್ಗಾನಿಸಮ್ಸ್. ಅಕ್ವಾಟಿಕ್ ಜಲಚರ ಜೀವಿಗಳಿವು. ಜಲಚರ ಜೀವಿಗಳನ್ನು ನೀರಲ್ಲಿ ವಾಸ ಮಾಡ್ತಕ್ಕಂಥದ್ದು. ಆ ನೀರಲ್ಲಿ ಅಂದ್ರೆ ಎಲ್ಲಿ? ಉಪ್ಪು ನೀರಲ್ಲಿ, ಸಮುದ್ರದಲ್ಲಿ ಅಥವಾ ಸಾಗರಗಳಲ್ಲಿ ಸಿಗ್ತಕ್ಕಂಥ ಜೀವಿಗಳಿವು. ಎಕ್ಸ್ಕ್ಲೂಸಿವ್ಲಿ ಮರೈನ್ ಆರ್ಗಾನಿಸಮ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ದೇ ಪ್ರೊಸೆಸ್ ಆ ಬಾಡಿ ಇಸ್ ರೇಡಿಯಲಿ ಸಿಮೆಟ್ರಿಕಲ್. ರೇಡಿಯಲ್ ಸಿಮೆಟ್ರಿ ಮೀನ್ಸ್ ದ ಬಾಡಿ ಕ್ಯಾನ್ ಬಿ ಡಿವೈಡೆಡ್ ಇನ್ ಟು ಟೂ ಈಕ್ವಲ್ ಹ್ಯಾಲ್ಸ್ ಬೈ ಮೋರ್ ದ್ಯಾನ್ ಒನ್ ಪ್ಲೇನ್, ದಟ್ ಇಸ್ ಥ್ರೂ ಎ ಸೆಂಟ್ರಲ್ ಆಕ್ಸಿಸ್. ಸೊ ಏನಾಗುತ್ತೆ ರೇಡಿಯಲ್ ಸಿಮೆಟ್ರಿ ಅಂತ ಅಂದಾಗ ಸಿಂಬಲ್ ಪ್ಲಸ್ ಶೇಪ್ ಅಲ್ಲಿ ಕೊಡ್ತೀವಿ ನೋಡಿ. ಒನ್ ಆಕ್ಸಿಸ್ ಅಲ್ಲ, ಮೋರ್ ದ್ಯಾನ್ ಒನ್ ಆಕ್ಸಿಸ್ ಅಲ್ಲಿ ಕಟ್ ಆಗ್ತಾ ಇದೆ. ಸೊ ಹಾಗಾಗಿ ದ ಪ್ರೊಸೆಸ್ ರೋಡಿಯಲ್ ರೇಡಿಯಲ್ ಸಿಮೆಟ್ರಿ ಅಂಡ್ ಡಿಪ್ಲೋಬ್ಲಾಸ್ಟಿಕ್ ಅನಿಮಲ್ಸ್. ಡಿಪ್ಲೋಬ್ಲಾಸ್ಟಿಕ್ ಮೀನ್ಸ್ ದ ಪ್ರೊಸೆಸ್ ಟೂ ಜರ್ಮ್ ಲೇಯರ್ಸ್. ಜರ್ಮ್ ಲೇಯರ್ಸ್ ಟೂ, ಔಟರ್ ಎಕ್ಟೋಡರ್ ಅಂಡ್ ಇನ್ನರ್ ಎಂಡೋಡರ್ಮ್ ಪ್ರೆಸೆಂಟ್ ಇರುತ್ತೆ. ಟೂ ಜರ್ಮ್ ಲೇಯರ್ಸ್ ಅಂಡ್ ದ ಪ್ರೊಸೆಸ್ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್. ಅಂದ್ರೆ ಇವು ಮಲ್ಟಿಸೆಲ್ಯುಲರ್ ಬಹುಕೋಶೀಯ ಜೀವಿಗಳೇ. ಬಹುಕೋಶೀಯ ಜೀವಿಗಳಾಗಿದ್ರು ಕೂಡ ಈ ಆರ್ಗಾನಿಸಮ್ಸ್ ಅಲ್ಲಿ ಟಿಶ್ಯೂ ಲೆವೆಲ್ ಅಂದ್ರೆ ಅಂಗಾಂಶದ ಕೋಶ ರಕ್ಷಣೆ ಅನ್ನೋದು ಪ್ರೆಸೆಂಟ್ ಇರುತ್ತೆ. ಗೊತ್ತಾಗ್ತಾ ಇದೆಯಾ? ರೇಡಿಯಲಿ ಸಿಮೆಟ್ರಿಕಲ್ ಇರುತ್ತೆ, ಡಿಪ್ಲೋಬ್ಲಾಸ್ಟಿಕ್ ಇರುತ್ತೆ ಅಂಡ್ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್ ಪ್ರೆಸೆಂಟ್ ಇರುತ್ತೆ. ಅಂದ್ರೆ ಬಾಡಿ ಪ್ರೊಸೆಸ್ ಇಸ್ ಅ ಮೇಜರ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ದ ಟೆನೋಫೋರಮ್ಸ್ ಅಂತ ಹೇಳ್ತೀವಿ. ಯಾಕಂದ್ರೆ ದ ಬಾಡಿ ಪ್ರೊಸೆಸಸ್ ಎಕ್ಸ್ಟರ್ನಲ್ ಆ ಜೀವಿಗಳ ದೇಹ ಹೊರಭಾಗದಲ್ಲಿ, ಎಕ್ಸ್ಟರ್ನಲ್ ಅಂದ್ರೆ ಹೊರಭಾಗದಲ್ಲಿ ಏಟ್ ವರ್ಟಿಕಲ್ ರೋಸ್ ಆಫ್ ಸೀಲಿಯೇಟೆಡ್ ಕೂಂಪ್ಲೇಟ್ಸ್. ಇವನೇ ಸೀಲಿಯೇಟೆಡ್ ಕೂಂಪ್ಲೇಟ್ಸ್ ಅಂತ ಹೇಳ್ತೀವಿ. ಈ ತರ ಇದೆ ಅಲ್ವಾ, ಅವನ ಸೀಲಿಯಾಸ್ ಅಂತ ಕರಿತೀವಿ. ಆ ಸೀಲಿಯೇಟೆಡ್ ಕೂಂಪ್ಲೇಟ್ಸ್ ಪ್ರೆಸೆಂಟ್ ಇರುತ್ತೆ. ಏನಕ್ಕಿದೆ ಅಂದ್ರೆ ರೆಸ್ಪಾನ್ಸಿಬಲ್ ಫಾರ್ ಲೋಕಮೋಷನ್ ಅಂತ ಹೇಳ್ತೀವಿ. ಲೋಕಮೋಷನ್ ಅಂದ್ರೆ ಏನು? ಚಲನೆಗೆ, ಆ ನೀರಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಲಿಕ್ಕೆ ಹೆಲ್ಪ್ ಆಗ್ತಕ್ಕಂಥದ್ದು ಈ ವರ್ಟಿಕಲ್ ರೋಸ್ ಆಫ್ ಸೀಲಿಯೇಟೆಡ್ ಕೂಂಪ್ಲೇಟ್ಸ್. ಗೊತ್ತಾಗ್ತಾ ಇದೆಯಾ? ಕೂಂಪ್ಲೇಟ್ಸ್ ಅಂತ ಹೇಳ್ತೀವಿ. ಆ ಕೂಂಪ್ಲೇಟ್ಸ್ ಪ್ರೆಸೆಂಟ್ ಇರೋದ್ರಿಂದಾನೇ ಈ ಆರ್ಗಾನಿಸಮ್ಸ್ ನ ಕುಮ್ಲೈಟ್ ಜಲೀಸ್ ಅಥವಾ ಕುಮ್ ಜಲೀಸ್ ಅಂತಾನು ಕರಿತೀವಿ. ಗೊತ್ತಾಗ್ತಾ ಇದೆ? ಇಂಪಾರ್ಟೆಂಟ್ ಇದು. ಸೊ ನೆಕ್ಸ್ಟ್ ಈ ಜೀವಿಗಳಲ್ಲಿ ಜೀರ್ಣಾಂಗ ವ್ಯೂಹ ಅಂದ್ರೆ ಜೀರ್ಣಾಂಗ ವ್ಯೂಹ ಅಥವಾ ಡೈಜೆಸ್ಟರ್ ಅಂತ ಅಂದಾಗ ವೆಲ್ ಡೆವಲಪ್ ಡೈಜೆಸ್ಟಿವ್ ಸಿಸ್ಟಮ್ ಇರಲ್ಲ. ಗೊತ್ತಾಗ್ತಾ ಇದೆಯಾ? ಯಾಕಂದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಅನ್ನೋದು ಪ್ರೆಸೆಂಟ್ ಇರಬೇಕು, ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಬೇಕು. ಬಟ್ ಈ ಆರ್ಗನೈಸಮ್ ತೋರಿಸ್ತಾ ಇರೋದು ಒರಿಯ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್. ಹಾಗಾಗಿ ಡೈಜೆಷನ್ ಇಸ್ ಎಕ್ಸ್ಟ್ರಾ ಸೆಲ್ಯುಲರ್ ಅಂಡ್ ಇಂಟ್ರಾ ಸೆಲ್ಯುಲರ್. ಕೆಲವು ಸಂದರ್ಭಗಳಲ್ಲಿ ಜೀವಕೋಶದ ಒಳಗಡೆನೆ ಆಹಾರ ಜೀರ್ಣ ಆಗುತ್ತೆ, ಇನ್ನು ಕೆಲವು ಸಂದರ್ಭಗಳಲ್ಲಿ ಅಥವಾ ಕೆಲವು ಜೀವಿಗಳಲ್ಲಿ ಎಕ್ಸ್ಟರ್ನಲ್ ಡೈಜೆಷನ್ ಅನ್ನೋದು ಪ್ರೆಸೆಂಟ್ ಇರುತ್ತೆ. ದೆನ್ ಮೇಜರ್ ಪ್ರಾಪರ್ಟಿ ಆಫ್ ದ ಟೆನೋಫೋರಮ್ಸ್, ಇನ್ನೊಂದು ಪ್ರಾಪರ್ಟಿ ಅಂದ್ರೆ ಬಯೋಲುಮಿನೆಸೆನ್ಸ್ ಅಂತ ಹೇಳ್ತೀವಿ. ಈ ಬಯೋಲುಮಿನೆಸೆನ್ಸ್ ಇಸ್ ಫನಿ. ಬಯೋ ಮೀನ್ಸ್ ಲಿವಿಂಗ್ ಸಜೀವಿ ಅಂತ ಹೇಳ್ತೀವಿ. ಲುಮಿನಿಸೆನ್ಸ್ ನಥಿಂಗ್ ಬಟ್ ಎಮಿಟೆನ್ಸ್ ಆಫ್ ಲೈಟ್. ಬೆಳಕನ್ನ ಹೊರಚೆಲ್ಲತಕ್ಕಂಥ ಪ್ರಾಪರ್ಟಿ, ಗೊತ್ತಾಗ್ತ ಲಕ್ಷಣವನ್ನ ಬಯೋ ಲುಮಿನಿಸೆನ್ಸ್ ಅಂತ ಹೇಳ್ತೀವಿ. ಆ ಲುಮಿನಿಸೆನ್ಸ್ ಪ್ರಾಪರ್ಟಿ ಯಾವುದರಿಂದ ಬರ್ತಾ ಇದೆ? ಸಜೀವಿಯಿಂದ ಬರ್ತಾ ಇದೆ. ಎಸ್, ಬಯೋಲುಮಿನಿಸೆನ್ಸ್ ಮೀನ್ಸ್ ದ ಪ್ರಾಪರ್ಟಿ ಆಫ್ ಎಮಿಟೆನ್ಸ್ ಆಫ್ ಲೈಟ್. ಎಮಿಟೆನ್ಸ್ ಅಂದ್ರೆ ಹೊರಚೆಲ್ಲೋದು. ಗೊತ್ತಾಗ್ತಾ ಪ್ರಾಪರ್ಟಿ ಆಫ್ ಎಮಿಟೆನ್ಸ್ ಆಫ್ ಲೈಟ್ ಬೈ ಎ ಲಿವಿಂಗ್ ಆರ್ಗಾನಿಸಮ್. ಒಂದು ಸಜೀವಿಯಿಂದ ಬೆಳಕು ಹೊರಚೆಲ್ಲುತ್ತೆ. ಈಗ ಮಿಡುಗುಳುಗಳು ಅಂತ ನೋಡಿದ್ವಿ ನೋಡಿ, ಹೌದಾ? ಮಿಂಚು ಹುಳ ಅಂತ ಕರಿತೀವಿ ನೋಡಿ. ಈ ಮಿಂಚು ಹುಳ ಏನಾಗುತ್ತೆ? ಲೈಟ್ ಬಿಟ್ಕೊಂತ ಹೋಗುತ್ತೆ ರಾತ್ರಿ ಹೊತ್ತು. ಲೈಟ್ ಹಾಕು,
ರೈಟ್ ಅಪ್ಪ ಲೋಗೋ ನೋಡಿ ಎಸ್ ಹಾಗೆ ಈ ಅಕ್ವಾಟಿಕ್ ಆರ್ಗನಿಸಮ್ಸ್ ಅಲ್ಲಿ ಗನೋಫರ್ಮ್ಸ್ ಇದಾವಲ್ವಾ ಸದಕ್ಕೆ ಇರತಕ್ಕಂತ ಒಂದು ಪ್ರಮುಖ ಲಕ್ಷಣ ಇದು ಏನೋ ಬಯೋ ಲುಮಿನೆಸೆನ್ಸ್ ಬಯೋ ಲುಮಿನೆಸೆನ್ಸ್ ಅಂದ್ರೆ ದ ಪ್ರಾಪರ್ಟಿ ಆಫ್ ಎಮಿಟೆನ್ಸ್ ಆಫ್ ಲೈಟ್ ಬೈ ಅ ಲಿವಿಂಗ್ ಆರ್ಗನಿಸಮ್ ಒಂದು ಸಜೀವಿಯಿಂದ ಬೆಳಕು ಹೊರಬರತಕ್ಕಂತದ್ದು ಬೆಳಕು ಹೊರಚಲ್ತಕ್ಕಂತ ಲಕ್ಷಣವನ್ನೇ ಬಯೋಲುಮಿನೆಸೆನ್ಸ್ ಇದು ಒನ್ ಮಾರ್ಕ್ ಅಲ್ಲಿ ಹೇಳ್ತಾರೆ ನೇಮ್ ದ ಫೈಲಮ್ ಆರ್ಗನಿಸಮ್ಸ್ ವಿಚ್ ಪೊಸೆಸ್ಸ್ ಅ ಬಯೋಲುಮಿನೆಸೆನ್ಸ್ ಅಂತ ಯಾವುದು ಟೆನೋಫೋರ್ಸ್ ಗೊತ್ತಾಯ್ತಾ ಅಥವಾ ಡಿಫೈನ್ ದ ಬಯೋಲುಮಿನೆಸೆನ್ಸ್ ಅಂತ ಹೇಳ್ತಾರೆ ಡೆಫಿನೇಷನ್ ಏನು ದ ಪ್ರಾಪರ್ಟಿ ಆಫ್ ಎಮಿಟೆನ್ಸ್ ಆಫ್ ಲೈಟ್ ಬೈ ಅ ಲಿವಿಂಗ್ ಆರ್ಗನಿಸಮ್ಸ್ ಗೊತ್ತಾಯ್ತಾ ಒಂದು ಸಜೀವಿಯಿಂದ ಬೆಳಕು ಹೊರಚಲ್ಲುವಂತ ಕ್ರಿಯೆಯನ್ನ ಬಯೋಲುಮಿನೆಸೆನ್ಸ್ ಅಂತ ಹೇಳ್ತೀವಿ ಇಂಪಾರ್ಟೆಂಟ್ ಇದು फॉर्मेशन ಅಲ್ಲಿಗೆ ಆ ಜೈಗೋಟ್ ಫಾರ್ಮೇಷನ್ ಆಗೋದು ಎಲ್ಲಿ ಅಂದ್ರೆ ಔಟ್ಸೈಡ್ ದ ಬಾಡಿ ದಟ್ ಇಸ್ ಎಕ್ಸ್ಟರ್ನಲ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂದ್ರೆ ಎಲ್ಲಿ ದಟ್ ಇಸ್ ಇನ್ ದ ವಾಟರ್ ಮೀಡಿಯಂ ಯಾಕಂದ್ರೆ ಇವು ನೀರಲ್ಲೇ ತಾನೆ ಬದುಕ್ತಾ ಇರೋದು ಅಲ್ಲಿ ಗಂಡು ಹೆಣ್ಣು ಅಂತಿದ್ದಾಗ ಅವಳಿಂದ ಎಗ್ ಮತ್ತೆ ಸ್ಪರ್ಮ್ ಬರುತ್ತೆ ಹೌದಾ ಗಂಡಿನಿಂದ ಸ್ಪರ್ಮ್ ಎಗ್ ಹೆಣ್ಣಿನಿಂದ ಬರುತ್ತೆ ಅವೆರಡು ನೀರಲ್ಲಿ ಒಟ್ಟಿಗೆ ಕೂಡುತ್ತೆ ಸೋ ಅಲ್ಲಿಗೆ ಕೂಡ್ತಾ ಇರೋದು ಎಲ್ಲಿ ನೀರಲ್ಲಿ ದಟ್ ಇಸ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅದೇ ಆ ಜೀವಿಯ ಒಳಗಡೆ ಸೇರಿದ್ರೆ ಅದನ್ನ ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ ಬಟ್ जीवी then segregated complex and its function for locomotion and bioluminescence is the most important yado pteropods alli then come to the other higher phylum that is a phylum higher than the pteropoda pteropoda kinta no salpa higher phylum anta bandaga platyhelminthes yado forward platyhelminthes the name itself indicates platy nothing but a flat chappate anta heltiri ಹೆಲ್ಮಂತಲ್ ಆರ್ಗನಿಸಮ್ಸ್ ಚಪ್ಪಟೆ ಹುಳುಗಳು ಅಂತ ಕೇಳಿದಿರಾ ಎಸ್ ಯಾಕೆ ಇದನ್ನ ಪ್ಲಾಟಿ ಹೆಲ್ಮಂತಿಸ್ ಅಂದ್ರೆ ಈ ಪ್ಲಾಟಿ ಹೆಲ್ಮಂತಿಸ್ ಅಲ್ಲಿ ಬರ್ತಕ್ಕಂತ ಎಲ್ಲಾ ಜೀವಿಗಳು ಮೆಂಬರ್ಸ್ ಆಫ್ ದ ಪ್ಲಾಟಿ ಹೆಲ್ಮಂತಿಸ್ ಆರ್ ಕಾಲ್ ಫ್ಲಾಟ್ ವರ್ಮ್ಸ್ ಅಂತ ಹೇಳ್ತೀವಿ ಫ್ಲಾಟ್ ವರ್ಮ್ಸ್ ಗೊತ್ತಾಯ್ತಾ ಯಾಕೆ ಫ್ಲಾಟ್ ವರ್ಮ್ಸ್ ಅಂತ ಹೇಳ್ತೀವಿ ಬಿಕಾಸ್ ದ ಬಾಡಿ ಡಾರ್ಸೋವೆಂಟ್ರಲಿ ಫ್ಲಾಟೆಡ್ ಆ ಜೀವಿಗಳ ದೇಹ ಡಾರ್ಸಲಿ ಮತ್ತೆ ವೆಂಟ್ರಲಿ ಎರಡು ಸೈಡ್ ಕೂಡ ಫ್ಲಾಟ್ ಆಗಿರುತ್ತೆ ಹಾಗಾಗಿ ಅದನ್ನ ಫ್ಲಾಟ್ ವರ್ಮ್ಸ್ ಅಂತ ಕರೀತೀವಿ ಗೊತ್ತಾಯ್ತಾ ಚಪ್ಪಟೆ ಚಪ್ಪಟೆ ಅಂದ್ರೆ ಏನೋ ಮೇಲೆ ಕೆಳಗೆ ಎಲ್ಲ ಫ್ಲಾಟ್ ಆಗೋಗಿರುತ್ತೆ ನೋಡಿ ಈಗ ಪೇಪರ್ ಪೇಪರ್ ಈ ಆಕಡೆ ತಗೊಂಡು ಉಬ್ಬಿಕೊಂಡಿರುತ್ತಾ ಇಲ್ಲ ಎರಡು ಸೈಡ್ ನೋಡಿದ್ರು ಕೂಡ ಫ್ಲಾಟ್ ಆಗೋ ಸೆಂಟ್ ಇರುತ್ತೆ ಹಾಗೆ ಈ ಪ್ಲಾಟಿ ಹೆಲ್ಮಂತಿಸ್ನ ದೇಹ ಅನ್ನೋದು ಡಾರ್ಸಲ್ ಮತ್ತೆ ಡಾರ್ಸಲ್ ಅಂಡ್ ವೆಂಟ್ರಲ್ ಸೈಡ್ ಎರಡು ಕೂಡ ಫ್ಲಾಟ್ ಇರೋದ್ರಿಂದ ದೇ ಆರ್ ಕಾಲ್ಡ್ ಆಸ್ ಡಾರ್ಸ್ ಫ್ಲಾಟ್ ವರ್ಮ್ಸ್ ಅಂತ ಕರೀತೀವಿ ಗೊತ್ತಾಯ್ತಾ ಪ್ಲಾಟಿ ಹೆಲ್ಮಂತಿಸ್ ಮೆಂಬರ್ಸ್ ಆರ್ ಆಲ್ಸೋ ಕಾಲ್ಡ್ ಫ್ಲಾಟ್ ವರ್ಮ್ಸ್ ಬಿಕಾಸ್ ಡಾರ್ಸೋವೆಂಟ್ರಲಿ ಫ್ಲಾಟ್ ಬಾಡಿ ಬಾಡಿ ಅನ್ನೋದು ಡಾರ್ಸೋವೆಂಟ್ರಲಿ ಫ್ಲಾಟ್ ಇರೋದ್ರಿಂದ ಆರ್ಗನಿಸಮ್ಸ್ ನ ಫ್ಲಾಟ್ ವರ್ಮ್ಸ್ ಅಂತ ಕರೀತೀವಿ ಅಂಡ್ ದೆನ್ ದೇ ಶೋಸ್ ಆ ಬೈಲ್ಯಾಟರಲ್ ಸಿಮೆಟ್ರಿ ಬೈಲ್ಯಾಟರಲ್ ಮೀನ್ಸ್ ಸಿ ಯಾವ್ದು ಬಂತು ರೇಡಿಯಲ್ ಸಿಮೆಟ್ರಿ ಬಂತು ರೇಡಿಯಲ್ ಸಿಮೆಟ್ರಿ ಅಂದ್ರೆ ಮೋರ್ ದನ್ ಒನ್ ಆಕ್ಸಿಸ್ ಎಸ್ ಬೈಲ್ಯಾಟರಲ್ ಸಿಮೆಟ್ರಿ ಅಂದ್ರೆ ಬಾಡಿ ಕ್ಯಾನ್ ಬಿ ಡಿವೈಡೆಡ್ ಇಂಟು ಟು ಈಕ್ವಲ್ ಹಾಲ್ಫ್ಸ್ ಬೈ ಓನ್ಲಿ ಒನ್ ಪ್ಲೇನ್ ಆರ್ ಒನ್ ಆಕ್ಸಿಸ್ ಅಂತ ಕರೀತೀವಿ ಒನ್ ಲೈನ್ ಅಲ್ಲಿ ಮಾತ್ರ ಕಟ್ ಆಗುತ್ತೆ ಸೋ ಅದನ್ನ ಬೈಲ್ಯಾಟರಲ್ ಸಿಮೆಟ್ರಿ ಅಂಡ್ ಆ ಟ್ರಿಪ್ಲೋಬ್ಲಾಸ್ಟಿಕ್ ಟ್ರಿಪ್ಲೋ ಟ್ರೈ ಈ ಯಾವುದಿತ್ತು ಟ್ರಿಪ್ಲೋಬ್ಲಾಸ್ಟಿಕ್ ಅಂತ ಬಟ್ ಟು ಜರ್ ಪ್ಲೇಯರ್ಸ್ ಟ್ರಿಪ್ಲೋಬ್ಲಾಸ್ಟಿಕ್ ಅಂದ್ರೆ ಏನು ಟ್ರೈ ಅಂದ್ರೆ ಎಷ್ಟು ತ್ರೀ ಬ್ಲಾಸ್ಟ್ ಪ್ಲೇಯರ್ಸ್ ಅಂದ್ರೆ ಜರ್ ಪ್ಲೇಯರ್ಸ್ ಅಂದ್ರೆ ದ ಬಾಡಿ ಕನ್ಸಿಸ್ಟ್ ಆಫ್ ತ್ರೀ ಜರ್ ಪ್ಲೇಯರ್ಸ್ ಎಕ್ಟೋಡರ್ ಎಂಡೋಡರ್ ಅಂಡ್ ಮೀಸೋಡರ್ ಮೂರು ಕೂಡ ಪ್ರೆಸೆಂಟ್ ಇರುತ್ತೆ ಜರ್ ಪ್ಲೇಯರ್ಸ್ ಸೋ ನೆಕ್ಸ್ಟ್ ದ ಆರ್ ಸಿಲೋಮೆಟ್ಸ್ ಎಸ್ ಸಿಲೋಮೆಟ್ಸ್ ಅಂದ್ರೆ ಏನು ದ ಆರ್ಗನಿಸಮ್ಸ್ ವಿಚ್ ಕಂಟೈನ್ಸ್ ಅ ಸಿಲೋಮ್ ಬಾಡಿ ಕ್ಯಾವಿಟಿ ಯಾವ ಜೀವಿಗಳಲ್ಲಿ ಬಾಡಿ ಕ್ಯಾವಿಟಿ ಇರುತ್ತೋ ಆ ಜೀವಿಗಳನ್ನ ಸಿಲೋಮೆಟ್ಸ್ ಅಂತ ಕರೀತೀವಿ ಬಟ್ ಅದರಲ್ಲಿ ಏನಿದೆ ಎ ಸಿಲೋಮೆಟ್ ಇದೆ ಸಿಲೋಮ್ ನ ಪಕ್ಕದಲ್ಲಿ ಎ ಇದೆ ನೋಡಿ ಎ ಬಂದಿದೆ ಅಂದ್ರೆ ಆಬ್ಸೆನ್ಸ್ ಅಂತ ಎ ಸಿಲೋಮೆಟ್ಸ್ ಅಂದ್ರೆ ಏನು ದೋಸ್ ಆರ್ಗನಿಸಮ್ ದಟ್ ಡಸ್ ನಾಟ್ ಕಂಟೈನ್ಸ್ ಅ ಸಿಲೋಮ್ ಅಥವಾ ಸಿಲೋಮ್ ಇಸ್ ಆಬ್ಸೆಂಟ್ ಹಾಗಾಗಿ ಬಾಡಿ ಕ್ಯಾವಿಟಿ ಈ ಪ್ಲಾಟಿ ಹೆಲ್ಮಿಂತಿಸ್ ಆರ್ಗನಿಸಮ್ಸ್ ಅಲ್ಲಿ
ಇರಲ್ಲ ಸೊ ನೆಕ್ಸ್ಟ್ ಆ ಮೇಜರ್ಲಿ ಪ್ಯಾರಾಸೈಟಿಕ್ ಫಾರ್ಮ್ಸ್ ಇರ್ತವೆ ಚಪ್ಪಟೆ ಹುಳುಗಳು ಅಂತ ಹೇಳ್ತೀವಲ್ಲ ಆ ಫ್ಲಾಟ್ ಫಾರ್ಮ್ಸ್ ಅದರಲ್ಲಿ ಪ್ಯಾರಾಸೈಟ್ಸ್ ರೋಗಗಳನ್ನ ಅಥವಾ ಇನ್ನೊಂದು ಜೀವಿ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಜೀವಿಗಳಾಗಿರ್ತವೆ ಈ ಪ್ಯಾರಾಸೈಟಿಕ್ ಫಾರ್ಮ್ಸ್ ಅಲ್ಲಿ ಏನಾಗಿರುತ್ತೆ ಯೂಶ್ವಲಿ ಕೆಲವು ಬದಲಾವಣೆಗಳಾಗಿರುತ್ತೆ ಏನು ಅಂದ್ರೆ ಆ ಜೀವಿಗಳಲ್ಲಿ ಹುಕ್ಸ್ ಇರುತ್ತೆ ಕೊಂಡಿ ಹುಳ ಅಂತ ಕರಿತೀವಿ ನೋಡಿ ಹುಕ್ ಇರುತ್ತೆ ಗೊತ್ತಾಯ್ತಾ ಮತ್ತೆ ಬಾಡಿಯಲ್ಲಿ ಸಕರ್ಸ್ ಇರುತ್ತೆ ಸಕರ್ಸ್ ಅಂದ್ರೆ ಏನು ಹೀರ್ಕೊಳ್ಳಲಿಕ್ಕೆ ಯಾಕೆ ಅಂದ್ರೆ ಅವು ಬೇರೊಂದು ಜೀವಿಯಿಂದ ಡೈರೆಕ್ಟ್ ಆಗಿ ಫುಡ್ ಫುಡ್ ಅಂದ್ರೆ ಏನು ರಕ್ತವನ್ನ ಹೀರೋದಾಗಿರ್ಬೋದು ಗೊತ್ತಾಗ್ತಾ ಇದೆಯಾ ಆ ಸಕರ್ಸ್ ಆ ಬಾಡಿಯಲ್ಲಿ ಮಾಡಿಫಿಕೇಶನ್ ಮಾಡ್ಕೊಂಡಿರುತ್ತೆ ನೋಡಿ ಮತ್ತೆ ಬಾಡಿ ಸರ್ಫೇಸ್ ಅಲ್ಲಿ ಅ ಥಿಕ್ ಲೇಯರ್ ಆಫ್ ಕ್ಯೂಟಿಕಲ್ ಇರುತ್ತೆ ಕ್ಯೂಟಿಕಲ್ ಅಂದ್ರೆ ಮೇಣದ ಪದರ ಇರುತ್ತೆ ಅದರ ಮೇಲೆ ಗೊತ್ತಾಗ್ತಾ ದೇಹದ ಮೇಲೆ ಒಂದು ಮೇಣದ ಲೇಯರ್ ಇರುತ್ತೆ ಪ್ಯಾರಾಸೈಟ್ ಫಾರ್ಮ್ಸ್ ಅಲ್ಲಿ ಮಾತ್ರ ಪ್ಯಾರಾಸೈಟಿಕ್ ಫಾರ್ಮ್ಸ್ ಪ್ರೊಸೆಸ್ ಅ ಹೈ ಅ ಥಿಕ್ನೆಸ್ ಆಫ್ ಕ್ಯೂಟಿಕಲ್ ಹುಕ್ಸ್ ಕೊಂಡಿಗಳಿರುತ್ತೆ ಯಾಕೆ ಫಾರ್ ಅಟ್ಯಾಚ್ಮೆಂಟ್ ಸಿಕ್ಕಾಕೋದಲ್ವಾ ಚೆನ್ನಾಗಿ ಹುಕ್ಸ್ ಇರುತ್ತೆ ಅಂಡ್ ಸಕರ್ಸ್ ಇರುತ್ತೆ ಫಾರ್ ಸಕ್ಷನ್ ಅಬ್ಸಾರ್ಬ್ಷನ್ ಆಫ್ ಫುಡ್ ಅಂತ ಹೇಳ್ತೀವಿ ಇದು ಮಾಡಿಫಿಕೇಶನ್ಸ್ ಅಲ್ಲಿ ಪ್ಯಾರಾಸೈಟಿಕ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಮಾತ್ರ ಗೊತ್ತಾಗ್ತಾ ಇದೆಯಾ ಪ್ಯಾರಾಸೈಟಿಕ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಕ್ಯಾರೆಕ್ಟರ್ಸ್ ಅಂತ ಕೇಳಿದಾಗ ಬಾಡಿ ಫೋರ್ಸಸ್ ಆಫ್ ಥಿಕ್ ಕ್ಯೂಟಿಕಲ್ ಹುಕ್ಸ್ ಆರ್ ಪ್ರೆಸೆಂಟ್ ಫಾರ್ ಅಟ್ಯಾಚ್ಮೆಂಟ್ ಆಫ್ ದ ಹೋಸ್ಟ್ ಅಂಡ್ ಸಕರ್ಸ್ ಆರ್ ಪ್ರೆಸೆಂಟ್ ರೆಸ್ಪಾನ್ಸಿಬಲ್ ಫಾರ್ ದ ಸಕ್ಷನ್ ಆಫ್ ದ ಫುಡ್ ಫ್ರಮ್ ದ ಹೋಸ್ಟ್ ಬಾಡಿ ಹೋಸ್ಟ್ ಅಂದ್ರೆ ಏನು ಸಿಂಪಲ್ ನಾವು ಮತ್ತೆ ನಮ್ಮ ಚರ್ಮದ ಮೇಲೆ ಇರೋ ಸೊಳ್ಳೆ ತಗೊಳ್ಳಿ ಸೊಳ್ಳೆ ಪ್ಯಾರಾಸೈಟ್ ಆದ್ರೆ ನಾವು ಹೋಸ್ಟ್ ಯಾವ ದೇಹದಿಂದ ಯಾವ ಜೀವಿಯಿಂದ ರಕ್ತವನ್ನು ಹೀರ್ತಾ ಇದೆಯೋ ಅದು ಹೋಸ್ಟ್ ಆಗಿರುತ್ತೆ ಗೊತ್ತಾಗ್ತಾ ಇದೆಯಾ ಸರಿ ಸಕರ್ಸು ಆಹಾರವನ್ನು ಹೀರ್ಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಅಂಡ್ ಇದರಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಅಂತ ತಗೊಂಡಾಗ ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಇದೆ ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಯಾಕಂದ್ರೆ ಟೂ ಓಪನಿಂಗ್ಸ್ ಪ್ರೆಸೆಂಟ್ ಇರಲ್ಲ ಓನ್ಲಿ ಒನ್ ಓಪನಿಂಗ್ ಪ್ರೆಸೆಂಟ್ ಇರುತ್ತೆ ಉಸಿರಾಟ ರೆಸ್ಪಿರೇಷನ್ ಯಾವ ರೀತಿ ಇರುತ್ತೆ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಅಂದ್ರೆ ದ ಬಾಡಿ ಸರ್ಫೇಸ್ ಅಂದ್ರೆ ವೆಲ್ ಡೆವಲಪ್ಡ್ ರೆಸ್ಪಿರೇಟರಿ ಸಿಸ್ಟಮ್ ಇಲ್ಲ ಯಾಕಂದ್ರೆ ಇದರಲ್ಲಿ ಪ್ರೆಸೆಂಟ್ ಇರೋದು ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್ ಬರೀ ಆರ್ಗನ್ಸ್ ಇದೆ ಬಟ್ ಆರ್ಗನ್ ಸಿಸ್ಟಮ್ ಇಲ್ಲ ಹಂಗಾಗಿ ರೆಸ್ಪಿರೇಟರಿ ಸಿಸ್ಟಮ್ ಇಲ್ಲ ಹಂಗಾಗಿ ರೆಸ್ಪಿರೇಷನ್ ಎಲ್ಲಿ ಯಾವುದ್ರ ಮುಖಾಂತರ ನಡೆಯುತ್ತೆ ಥ್ರೂ ದ ಬಾಡಿ ಸರ್ಫೇಸ್ ಆ ಜೀವಿಯ ದೇಹದ ಹೊರಭಾಗ ಚರ್ಮ ಇರುತ್ತಲ್ಲ ಸರ್ಫೇಸ್ ಆ ಸರ್ಫೇಸ್ ಮೇಲೆ ಬೇಸಿಸ್ ಮೇಲೆ ಡಿಫ್ಯೂಷನ್ ಬೇಸಿಸ್ ಮೇಲೆ ಏನಾಗುತ್ತೆ ಆಕ್ಸಿಜನ್ ಅನ್ನು ತಗೊಳ್ಳೋದು ಕಾರ್ಬನ್ ಡೈಆಕ್ಸೈಡ್ ನ ರಿಲೀಸ್ ಮಾಡುತ್ತೆ ದೆನ್ ಎಕ್ಸ್ಕ್ರೀಷನ್ ಅನ್ನು ತಗೊಂಡಾಗ ಎಕ್ಸ್ಕ್ರೀಷನ್ ಇಸ್ ಟೇಕ್ಸ್ ಪ್ಲೇಸ್ ಬೈ ಅ ಸ್ಪೆಷಲೈಸ್ಡ್ ಸೆಲ್ಸ್ ಎಕ್ಸ್ಕ್ರೀಷನ್ ಅಂದ್ರೆ ಏನು ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಟಾಕ್ಸಿಕ್ ನೈಟ್ರೋಜನಸ್ ವೇಸ್ಟ್ ಎಸ್ ನಮ್ಮಲ್ಲಿ ಅಷ್ಟೇ ಎಕ್ಸ್ಕ್ರೀಷನ್ ಅನ್ನೋದು ಈಗ ಕಿಡ್ನೀಸ್ ಪ್ರೆಸೆಂಟ್ ಇದೆ ಕಿಡ್ನೀಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಪ್ಯೂರಿಫಿಕೇಶನ್ ಆಫ್ ಬ್ಲಡ್ ಅಥವಾ ರಿಮೂವಲ್ ಆಫ್ ನೈಟ್ರೋಜನಸ್ ವೇಸ್ಟ್ ಅಂತ ಹೇಳ್ತೀವಿ ಹೌದಾ ಅಂದ್ರೆ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಸಾರಜನಕದ ವೇಸ್ಟ್ಗಳನ್ನ ಬಾಡಿಯಿಂದ ಹೊರಹಾಕ್ತಕ್ಕಂಥ ಹಾಗೆ ಈ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಎಕ್ಸ್ಕ್ರೀಷನ್ ಗೆ ರೆಸ್ಪಾನ್ಸಿಬಲ್ ಆಗಿರ್ತಕ್ಕಂಥ ಸೆಲ್ಸು ಫ್ಲೇಮ್ ಸೆಲ್ಸ್ ನೆಫಿಟ್ಕೊಳ್ ಇಂಪಾರ್ಟೆಂಟ್ ಇದು ಫ್ಲೇಮ್ ಸೆಲ್ಸ್ ಫ್ಲೇಮ್ ಸೆಲ್ಸ್ ಆರ್ ಆಲ್ಸೋ ಕಾಲ್ಡ್ ಅಸ್ ಅ ಸೆಲೆನೋಸೈಟ್ಸ್ ಅಂತ ಹೇಳ್ತೀವಿ ಈ ಫ್ಲೇಮ್ ಸೆಲ್ಸ್ ಏನಾಗುತ್ತೆ ಆ ಜೀವಿಯ ದೇಹದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ವೇಸ್ಟ್ನ ಬಾಡಿಯಿಂದ ಹೊರಗಡೆ ಹಾಕುತ್ತೆ ರಿಪ್ರೊಡಕ್ಷನ್ ಸಂತಾನೋತ್ಪತ್ತಿ ಯಾವ ರೀತಿ ಇದೆ ಎಸ್ ರಿಪ್ರೊಡಕ್ಷನ್ ಇಸ್ ಬೈ ಅ ಸೆಕ್ಷುಯಲ್ ಮೆಥಡ್ ಯಾಕಂದ್ರೆ ಈ ಜೀವಿಗಳೆಲ್ಲ ಕೂಡ ಬೈಸೆಕ್ಷುವಲ್ ಆರ್ಗ್ಯಾನಿಸಮ್ಸ್ ಬೈಸೆಕ್ಷುವಲ್ ಅಂದ್ರೆ ಏನು ದೇಹ ಒಂದೇ ಜೀವಿಯಲ್ಲಿ ಗಂಡಿನ ಲಕ್ಷಣಗಳು ಇರ್ತವೆ ಹೆಣ್ಣಿನ ಲಕ್ಷಣಗಳು ಕೂಡ ಪ್ರೆಸೆಂಟ್ ಇರ್ತವೆ ಸೊ ಹಾಗಾಗಿ ಸೊ ಮೆಂಬರ್ಸ್ ಆರ್ ಬೈಸೆಕ್ಷುವಲ್ ಅಂತ ಕರಿತೀವಿ ಬೈಸೆಕ್ಷುವಲ್ ಇನ್ನೊಂದು ಹೆಸರೇನು ಹರ್ಮಾಫ್ರೊಡೈಟ್ಸ್ ಗೊತ್ತಾಯ್ತಾ ಹರ್ಮಾಫ್ರೊಡೈಟ್ ಆರ್ಗ್ಯಾನಿಸಮ್ ಹರ್ಮಾಫ್ರೊಡೈಟ್ಸ್ ಇದ್ದಾಗ ಯೂಶ್ವಲಿ ಆ ಜೀವಿಗಳಲ್ಲಿ ನಡೀತಕ್ಕಂಥದ್ದು ಸೆಕ್ಷುವಲ್ ಮೆಥಡ್ ಆಫ್ ರಿಪ್ರೊಡಕ್ಷನ್ ಇರುತ್ತೆ ದೆನ್ ಫರ್ಟಿಲೈಸೇಷನ್ ಮಾಡಿ ಫರ್ಟಿಲೈಸೇಷನ್ ಎಲ್ಲಿ ನಡೆಯುತ್ತೆ ಅಂದ್ರೆ ಇನ್ಸೈಡ್ ದ ಬಾಡಿ ದಟ್ ಈಸ್ ಇಂಟರ್ನಲ್ ಫರ್ಟಿಲೈಸೇಷನ್ ಗೊತ್ತಾಯ್ತಾ ಇನ್ಸೈಡ್ ದ ಬಾಡಿ ಅಂದ್ರೆ ಈಗ ಎರಡು ಬೈಸೆಕ್ಷುವಲ್ ಆರ್ಗ್ಯಾನಿಸಮ್ಸ್ ಇದೆ ಅಂದ್ರೆ ಗೊತ್ತಾಯ್ತಾ ಎಗ್ ಅದರಲ್ಲೇ ಇದ್ರೆ ಸ್ಪರ್ಮ್ಸ್ ಇದರಿಂದ ಸ್ಪರ್ಮ್ಸ್ ಇಲ್ಲಿಗೆ ಹೋಗುತ್ತೆ ಇದರಿಂದ ಸ್ಪರ್ಮ್ಸ್ ಇದಕ್ಕೆ ಹೋಗುತ್ತೆ ಸಲಿಗೆ ಸ್ಪರ್ಮ್ಗಳು ಎಕ್ಸ್ಚೇಂಜ್ ಆಗ್ತಾ ಇದ್ದಾಗ ಫರ್ಟಿಲೈಸೇಷನ್ ಎಲ್ಲಿ ನಡೆಯುತ್ತೆ ಎರಡು ಜೀವಿಗಳಲ್ಲಿ ಕೂಡ ನಡೆಯುತ್ತೆ ಫರ್ಟಿಲೈಸೇಷನ್ ಇಸ್ ಇಂಟರ್ನಲ್ ಅಂತ ಹೇಳ್ತೀವಿ ಕೆಲವು ಜೀವಿಗಳಲ್ಲಿ ಈ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಒಂದು ಸ್ಪೆಷಲ್ ಪ್ರಾಪರ್ಟಿ ಇದೆ ಕೆಲವು ಜೀವಿಗಳಲ್ಲಿ ಎಕ್ಸಾಂಪಲ್ ಆಫ್ ಪ್ಲನೇರಿಯಾ ಅಂತ ಹೇಳ್ತೀವಿ ಪ್ಲನೇರಿಯಾ ಅನ್ನೋದು ಒಂದು ಜೀವಿಯ ಹೆಸರು ಆ ಪ್ಲನೇರಿಯಾದಲ್ಲಿ ಹೈ ರೀಜನರೇಷನ್ ಕೆಪಾಸಿಟಿ ಇದೆ ರೀಜನರೇಷನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಆ ಜೀವಿ ಹಿಂಗಿರುತ್ತೆ ಅನ್ಕೊಳ್ಳಿ ಇದನ್ನ ನಾವು ಕಟ್ ಮಾಡಿಬಿಟ್ಟಿದೀವಿ ಅನ್ಕೊಳ್ಳಿ ಒಂದು ಜೀವಿನ ಎರಡು ಪೀಸ್ ಮಾಡಿದೆ ಈ ಎರಡು ಪೀಸು ಕೂಡ ಯಾವ ದೇಹದ ಭಾಗ ಅಲ್ಲಿ ಕಟ್ ಆಗಿದೆಯೋ ಆ ದೇಹದ ಭಾಗವನ್ನು ಮತ್ತೆ ಬೆಳೆಸ್ಕೊಳ್ತಾವೆ ಗೊತ್ತಾಗ್ತಾ ಇದೆಯಾ ಫಾರ್ ಎಕ್ಸಾಂಪಲ್ ಈಗ ನಾವು ಬೆರಳು ಬೆರಳು ಕಟ್ ಆಗೋಗಿದೆ ಅಂದ್ರೆ ಮತ್ತೆ ಬೆರಳು ಬೆಳೆಯುತ್ತೆ ಸೊ ಹಂಗೆ ರೀಜನರೇಷನ್ ಕೆಪಾಸಿಟಿ ಅಂದ್ರೆ ಯಾವ ಬಾಡಿ ಪಾರ್ಟ್ಸ್ ಲಾಸ್ ಆಗಿದೆಯೋ ಲಾಸ್ ಆಗಿರ್ತಕ್ಕಂಥ ಬಾಡಿ ಪಾರ್ಟ್ಸ್ ನ ಮತ್ತೆ ಉತ್ಪಾದನೆ ಮಾಡ್ಕೊಳ್ತಕ್ಕಂಥ ಶಕ್ತಿಯನ್ನೇ ರೀಜನರೇಷನ್ ಕೆಪಾಸಿಟಿ ಅಂತ ಹೇಳ್ತೀವಿ ಸೊ ಹಾಗಾಗಿ ಫ್ಲಾಟ್ಫಾರ್ಮ್ಸ್ ಅಲ್ಲಿ ಕೆಲವು ಅಂದ್ರೆ ಕೆಲವು ಎಲ್ಲಾ ಜೀವಿಗಳಲ್ಲೂ ಅಲ್ಲ ಕೆಲವು ಜೀವಿಗಳಲ್ಲಿ ಅಂದ್ರೆ
high regeneration capacity present in it. Example form of lung ailment is lanaria, liver fluke, and a tapeworm of healthy. Liver fluke is the structure of the flat body present in it. ಬೇರೊಂದು ಜೀವಿಯ ಮೇಲೆ ಅವಲಂಬಿತವಾಗಿದೆ ತಾನೆ ಹಾಗಾಗಿ ಅದನ್ನ ಪ್ಯಾರಾಸೈಟಿಕ್ ವರ್ಮ್ಸ್ ಅಂತಲೂ ಕರಿತೀವಿ ಗೊತ್ತಾಯ್ತಾ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ಲಾಟ್ಫಾರ್ಮ್ಸ್ ಯಾಕೆ ಮತ್ತೆ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಪ್ಯಾರಾಸೈಟಿಕ್ ಫಾರ್ಮ್ಸ್ ಅಲ್ಲಿ ಏನ್ ಚೇಂಜಸ್ ಆಗಿರುತ್ತೆ ಕ್ಯೂಟಿಕಲ್ ಇರುತ್ತೆ ಹುಕ್ಸ್ ಇರುತ್ತೆ ಸಕರ್ಸ್ ಇರುತ್ತೆ ಅದ್ರ ಫಂಕ್ಷನ್ ಏನು ಎಕ್ಸ್ಕ್ರೀಷನ್ ಗೆ ಯಾವ ಸೆಲ್ಸ್ ಹೆಲ್ಪ್ ಆಗುತ್ತೆ ಫ್ಲೇಮ್ ಸೆಲ್ಸ್ ಗೊತ್ತಾಯ್ತಾ ಇಂಪಾರ್ಟೆಂಟ್ ಇದು ಫ್ಲೇಮ್ ಸೆಲ್ಸ್ ಅಂತ ಹೇಳ್ತಾರೆ ದೆನ್ ಹೈ ರಿಜನರೇಷನ್ ಕೆಪಾಸಿಟಿ ಇಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಈ ಪ್ಲಾಟಿನಮ್ ಇಂಟರ್ಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಥ್ಯಾಂಕ್ ಯು